ಐದು ನಿಮಿಷ ಹೇಳಿ ಮುಗಿಸಿಬಿಡ್ತೀನಿ. ಯಾಕಂದರೆ ಈ ಟಾಪಿಕ್ ಮುಗಿಯುತ್ತದೆ, ಇದು ಏನಿಲ್ಲ ಟಾಪಿಕ್, ಸುಮ್ಮನೆ ಎರಡು ಮೂರು ವಾರದಿಂದ ಕಂಟಿನ್ಯೂ ಆಗ್ತಾ ಇದೆ. ಯಾವ ಜ್ಞಾನವು, ಓಕೆ, ಜ್ಞಾನವನ್ನು ಬಿಟ್ಟರೆ ಪ್ರಪಂಚದ ತತ್ವವು ನಮಗೆ ಹೇಗೆ ತಿಳಿದೀತು? ಜ್ಞಾನವನ್ನು ಬಿಟ್ಟು, ಹಾಂ ಆಯ್ತು, ಜಸ್ಟ್ 5 ನಿಮಿಷ 10 ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ, 5 ನಿಮಿಷನೇ ಅಷ್ಟೇ, ಈ ಟಾಪಿಕ್ ಮುಗಿಯುತ್ತದೆ. ಆದ್ದರಿಂದ ಜ್ಞಾನದ ಸ್ವರೂಪವನ್ನು, ಅಂದರೆ ಈ ಆ ಜ್ಞಾನವನ್ನು ಬಿಟ್ಟರೆ ಪ್ರಪಂಚದ ತತ್ವವು ನಮಗೆ ಹೇಗೆ ತಿಳಿದೀತು? ಜ್ಞಾನಕ್ಕಿಂತ ಸ್ವತಂತ್ರವಾಗಿ ಬಿಟ್ಟರೆ, ಅಂದರೆ ಜ್ಞಾನಕ್ಕಿಂತ ಸ್ವತಂತ್ರವಾಗಿ ಪ್ರಪಂಚವು ಇದೆ ಎಂಬುದೇ ನಮಗೆ ಗೊತ್ತಾಗುವುದು ಹೇಗೆ? ಪ್ರಪಂಚ ಇದೆ ಎಂಬುದು ಅರಿವಿನಿಂದಲೇ ಗೊತ್ತಾಗ್ತದೆ. ಅರಿವನ್ನು ಬಿಟ್ಟು, ಅರಿವಿಗಿಂತ ಬಿಟ್ಟು ಅಂದರೆ ಅರಿವಿಗಿಂತ ಬೇರೆಯಾಗಿ ಎಂದರ್ಥ. ಅರಿವನ್ನು ಬಿಟ್ಟು ಅಂದರೆ ಅರಿವಿಗಿಂತ ಬೇರೆಯಾಗಿ, ಅರಿವಿಗಿಂತ ಬೇರೆಯಾಗಿ ಪ್ರಪಂಚವೆಂಬ, ಅಯ್ಯೋ ರಾಮ ಈಗ ಸಾಕು, ಡಿಸ್ಕಂಟಿನ್ಯೂ ಮಾಡಿಬಿಡೋಣ, ಈಗ ಇನ್ನೇನು.